ಬಿಗ್ ಬಾಸ್ ಮನೆಯ ಪ್ರಣಯ ಪಕ್ಷಿಗಳಲ್ಲಿ ಮುಂಚೂಣಿಯಲ್ಲಿದ್ದವರು ರೂಪೇಶ್ ಶೆಟ್ಟಿ ಹಾಗೂ ಸಾನಿಯಾ ಅಯ್ಯರ್. ಈ ಜೋಡಿಯ ಬಗ್ಗೆ ಪ್ರೇಕ್ಷಕರು ಕೂಡ ಮೆಚ್ಚುಗೆ ಮಾತುಗಳನ್ನು ಆಡಿದರು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಈ ಜೋಡಿ ಹೀಗೆ ನಗ್ತಾ ಇರಲಿ ಎಂದು ಹಾರೈಸಿದ್ದರು. ಹಾಗಂತ ರೂಪೇಶ್ ಶೆಟ್ಟಿ ಆಗಲಿ ಸಾನಿಯಯ್ಯರಾಗಲಿ ನೋಡುಗರಿಗೆ ಮುಜುಗರ ಪಡುವಂತೆ ಯಾವತ್ತೂ ನಡೆದುಕೊಂಡವರಲ್ಲ. ಆದರೆ ಮೊನ್ನೆ ಹಾಗಾಗಲಿಲ್ಲ. ಅವರ ಉದ್ದೇಶ ಅದಾಗದೇ ಇರಬಹುದು, ಅದೇ ಇರಬಹುದು ಎನ್ನುವ ಕಾರಣಕ್ಕೆ ಸುದೀಪ್ ಸಿಡಿದಿದ್ದರು. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ರೂಮ್ನಲ್ಲಿ ರೂಪೇಶ್ ಶೆಟ್ಟಿ ಮೈ ಮೇಲೆ ಸಾನಿಯಾ ಅಯ್ಯರ್ ಮಲಗಿಕೊಂಡಿದ್ದರು. ರೂಪೇಶ್ ಶೆಟ್ಟಿ ತಮ್ಮ ತೋಳಿನಿಂದ ಸಾನಿಯಾ ಅಯ್ಯರನ್ನು ಬಿಗಿದಪ್ಪಿದ್ದರು. ಇವರ ಎದುರು ಆರ್ಯವರ್ಧನ್ ಮಲಗಿದ್ದರು. ಮೂವರು ಮಲಗಿಕೊಂಡೇ ಹರಟೆ ಹೊಡೆಯುತ್ತಿದ್ದರು. ತಾವು ಮಲಗಿದ ರೀತಿ ಸರಿಯಿಲ್ಲ ಅಂತ ರೂಪೇಶ್ಗಾಗಲಿ ಸಾನಿಯಾ ಅಯ್ಯರ್ಗಾಗಲಿ ಅನಿಸದೇ ಇರಬಹುದು. ಆದರೆ ಅದನ್ನು ಬಿಗ್ ಬಾಸ್ ನೋಟಿಸ್ ಮಾಡಿದ್ದಾರೆ. ಆ ರೀತಿ ವರ್ತಿಸುವುದು ತಪ್ಪು ಎಂದು ಸುದೀಪ್ ಮೂಲಕ ತಿಳಿಸಿದ್ದಾರೆ. ರೂಪೇಶ್ ಮತ್ತು ಸಾನಿ ಆ ರೀತಿ ಮಾಡಿದ್ದಕ್ಕೆ ಗರಂ ಆದ ಸುದೀಪ್ ಕ್ಯಾಪ್ಟೆನ್ಸಿ ರೂಮ್ನಲ್ಲಾಗಿದ್ದು ನಾಟ್ ಅಕ್ಸೆಪ್ಟೇಬಲ್, ಇದರಿಂದ ಕಂಟೆಂಟ್ ಸಿಗುತ್ತದೆ ಅಂದುಕೊಂಡಿದ್ರೆ ದಿಸ್ ಈಸ್ ನಾಟ್ ಎ ಶೋ ಫಾರ್ ದಟ್, ಈ ಮನೆ ಅದಕ್ಕಲ್ಲ ಎಂದು ಕಿಚ್ಚ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದರು. ಸುದೀಪ್ ಅವರ ಮಾತಿನಿಂದ ಶಾಕ್ಗೆ ಒಳಗಾದ ಈ ಜೋಡಿಗೆ ನಂತರ ಸಮಾಧಾನ ಮಾಡ್ತಾ ಯಾವುದಾದರೂ ಏನು ಹೊರಗೆ ಡ್ಯಾಮೇಜ್ ಆಗಿಲ್ಲ, ನೆಕ್ಸ್ಟ್ ಆಗೋದನ್ನು ತಡೆಯೋ ಪ್ರಯತ್ನ, ಫೋಕಸ್ ಮಿಸ್ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ಈ ಎಚ್ಚರಿಕೆಯನ್ನು ರೂಪೇಶ್ ಶೆಟ್ಟಿ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಘಟನೆಯಿಂದ ನೊಂದುಕೊಂಡಿದ್ದ ರೂಪೇಶ್ ಮೊದಲು ಕಣ್ಣೀರು ಹಾಕಿದರು. ಇದೀಗ ಸಾನಿಯರಿಂದ ದೂರು ಉಳಿಯುತ್ತಿದ್ದಾರೆ. ರೂಪೇಶ್ ಜೊತೆ ಊಟ ಮಾಡಲು ಸಾನಿಯ ಕಾಯುತ್ತಿದ್ದರು, ಹೋಗಲಿಲ್ಲ. ಅಲ್ಲದೆ ಸಾನಿಯ ಜೊತೆ ಸರಿಯಾಗಿಯೂ ಅವರು ಮಾತನಾಡುತ್ತಿಲ್ಲ. ಪ್ರತಿನಿತ್ಯ ಸಾನಿಯ ಜೊತೆನೆ ಕೂತು ಊಟ ಮಾಡುತ್ತಿದ್ದ ರೂಪೇಶ್ ಕಿಚ್ಚನ ಎಚ್ಚರಿಕೆ ಮಾತುಗಳ ನಂತರ ಸಾನಿಯ ಜೊತೆ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ನೀನು ಮಾಡಬೇಡ ಎಂದು ಸಾನಿ ಹೇಳಿದರು. ರೂಪೇಶ್ ಇವರೆಗೆ ಬದಲಾಗಲಿಲ್ಲ. ರೂಪೇಶ್ ಈ ನಡೆಯಿಂದ ಸಾನಿಯ ಕೂಡ ಅಪ್ಸೆಟ್ ಆಗಿದ್ದಾರೆ. ನೇರವಾಗಿ ರೂಪೇಶ್ ಬಳಿ ಬಂದು ಮೊದಲಿನ ಹಾಗೆ ನೀನು ಇಲ್ಲ, ತುಂಬ ಚೇಂಜ್ ಆಗಿದ್ದೀಯಾ, ನಿನಗೆ ಅಪ್ಸೆಟ್ ಆಗಿದೆ ಅಂತಾನೆ ನಿನ್ನ ಜೊತೆ ಇರಬೇಕು ಅಂತ ಬರ್ತಿರೋದು, ಆದರೆ ನೀವು ಅವಾಯ್ಡ್ ಮಾಡ್ತಾ ಇದ್ದೀಯಾ ಎಂದು ಹಲವು ಪ್ರಶ್ನೆಗಳನ್ನು ಬೇಸರದಿಂದಲೇ ಕೇಳಿದರು ಸಾನಿಯ. ನನ್ನ ಬಗ್ಗೆ ಸದ್ಯ ನೀನೇ ಏನೇ ಅಂದುಕೊಂಡಿದ್ರು ನಿನ್ನ ಮೇಲಿನ ಕಾಳಜಿ ಬದಲಾಗಲ್ಲ ಎನ್ನುವ ಮೂಲಕ ರೂಪೇಶ್ ಆಕೆಗೆ ಸಮಾಧಾನ ಮಾಡಿದ್ದಾರೆ. ಆದರೆ ಈ ಪ್ರೀತಿ ಹಾಗೆ ಉಳಿಯುತ್ತಾ ಅಥವಾ ಸುದೀಪ್ ಅವರ ಮಾತಿನ ಕಾರಣದಿಂದಾಗಿ ಬ್ರೇಕಪ್ ಆಗುತ್ತಾ ಎಂದು ನೋಡಬೇಕು.